ಬುದ್ಧಿಜೀವಿಗಳು ತಿಂದು ಅವರು ಸಾಬರಿಗೆ ಹುಟ್ಟಿದ್ದಾರೆ, ತಾಲಿಬಾನ್ಗಳಿಗೆ ಹುಟ್ಟಾರೆ. ಕರ್ನಾಟಕ ನಮ್ಮ ದೇಶದಲ್ಲಿರುವಂಥ ಬುದ್ಧಿಜೀವಿಗಳು ಅವರು ಹಿಂದೂಗಳಿಗೂ ಹುಟ್ಟಿಲ್ಲ, ನಮ್ಮ ದೇಶಕ್ಕೂ ಹುಟ್ಟಿಲ್ಲ. ತಾಲಿಬಾನ್ಗಳು ಹುಟ್ಟದಂಗೆ ಯಾಕೆ ಮಾತಾಡೋದಿಲ್ಲ? ಈಗ ಆ ಹುಚ್ಚ ರಾಹುಲ್ ಗಾಂಧಿ ಯಾಕೆ ಮಾತಾಡೋದಿಲ್ಲ? ಸಿದ್ದರಾಮಯ್ಯ ಯಾಕೆ ಮಾತಾಡೋದಿಲ್ಲ? ಡಿ ಕೆ ಶಿವಕುಮಾರ್ ಯಾಕೆ ಮಾತಾಡೋದಿಲ್ಲ? ತಾಲಿಬಾನ್ಗಳ ಖಂಡಿಸ್ಬೇಕಲ್ಲ. ನೀವು ಜಾತ್ಯತೀತರಿದ್ದವರು ಇವತ್ತು ನೋಡ್ರಿ, ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇರದೇ ಇದ್ದರೆ ನಮ್ಮ ದೇಶದಲ್ಲಿ ಆ ಎಲ್ಲ ತಾಲಿಬಾನಿಗಳನ್ನು ಇವರು ಇಂಪೋರ್ಟ್ ಮಾಡ್ಕೋತಿದ್ರು. ನಮ್ಮ ಪರಿಸ್ಥಿತಿಯನ್ನು ಈಗ ತಾಲಿಬಾನ್ ಇವತ್ತು ಕಾಶ್ಮೀರ ನಮ್ಮವರು ಅಲ್ಲಿ ಕಾನೂನು ತಂದ್ರಂತೇಳಿ ಇವತ್ತು ನಮ್ಮ ಹಿಂದೂಗಳು ಹೋಗಿ ಮತ್ತೆ ಜೀವನ ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೋಬೇಕು. ಪ್ರಧಾನಮಂತ್ರಿ ಮೋದಿಯವರು ಇರೋದ್ರಿಂದ ನಾವು ಸುರಕ್ಷಿತ ಇದೀವಿ. ನಾನು ಕೇಳಿದ್ರೆ ನಮ್ಮ ದೇಶದಲ್ಲಿರುವಂಥ ತಾಲಿಬಾನಿಗಳೇನದಾರ ಅಲ್ಲಿ ಹೆಂಗೆ ಗುಂಡು ಹಾಕ್ಲಾಕತ್ತಾರೆ, ಇವ್ರನ್ನೂ ಗುಂಡು ಹಾಕ್ಬೇಕು. ಗುಂಡು ಹಾಕದೇ ಇದ್ದರೆ ಇದು ಒಂದು ದೊಡ್ಡ ಪಿಡುಗು. ನಮ್ಮ ಹಿಂದೂ ಧರ್ಮನೇ ಉಳಿದಿಲ್ಲ, ಭಾರತನೇ ಉಳಿದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿರುವಂಥ ಹಿಂದೂಗಳು ಸಿಖ್ರನ್ನ ಬಿಟ್ಟರೆ ಮತ್ತೊಂದು ಧರ್ಮದವ್ರನ್ನ ನಮ್ಮ ದೇಶದಲ್ಲಿ ಪ್ರವೇಶ ಕೊಡಬಾರ್ದು. ಅವ್ರು ಬೇಕಾದರೆ ಹಿಂದೂ ಧರ್ಮ ಸ್ವೀಕಾರ ಮಾಡ್ತೀನಿ, ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ, ಜೈನ ಧರ್ಮ ಮಾಡ್ತೀನಿ ಅಂತ ಬರಲಿ. ಆದರೆ ನೋಡಿ, ಅವ್ರ ಹೆಂಡ್ರನ್ನೇ ಬಿಟ್ಟು ಓಡ್ಬಾರ್ದು ಹೋಗ್ತಾ ಇದ್ದಾರೆ. ಶೂರವೀರರೆಲ್ಲ ಕಳ್ಳನ ಮಕ್ಕಳು ಪಠಾಣರು ಅಂದ್ರೆ ಭಾರಿ ಶೂರರು ಅಂತೇಳಿ ಸಿನಿಮಾದಾಗ ಈ ಅಮಿತಾಬ್ ಬಚ್ಚನು, ಅಮೀರ್ ಖಾನು, ಆ ಖಾನು ಆ ಖಾನು ಎಲ್ಲ ಖಾನ್ಗಳು ಮಕ್ಕಳು ಏನತ್ತಿದ್ರು ಭಾರತದಲ್ಲಿ ಸುರಕ್ಷಿತ ಇಲ್ಲ. ಈ ಮಕ್ಕಳು ಅಲ್ಲಿ ಹೋಗಲಿಲ್ಲ, ಅಲ್ಲಿ ಜೀವನ ಮಾಡಲಿ. ಅಫ್ಘಾನಿಸ್ತಾನದ ಭಾಳ ರಿಯಲ್ ಎಸ್ಟೇಟ್ ಭಾಳ ಸೊಯ್ಯಾವು, ಮೂರು ಬೆಡ್ರೂಮಿನ ಬರೀ 50,000 ರೂಪಾಯಿ ಸಿಗ್ಲಾಕತ್ತವು. ಹೋಗಿ ಮಕ್ಕಳು ಅಲ್ಲಿ ಮಕ್ಕೋಲಿ. ಅಮೀರ್ ಖಾನ, ಶಾರುಖ್ ಖಾನ, ಸಲ್ಮಾನ್ ಖಾನ, ಇವ ನಮ್ಮ ರಾಹುಲ್ ಗಾಂಧಿ ಅವಾಂತರ ಹುಟ್ಟದಂಗೆ ಅದ. ನಾವು ಹಿಂದೂನೂ ಇಲ್ಲ, ಕ್ರಿಶ್ಚಿಯನ್ನೂ ಇಲ್ಲ, ಅದು ಯಾರಿಗೆ ತಿಳಿಯೋ ಗುರುತಿಲ್ಲ. ಇವ್ರನ್ನೆಲ್ಲ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಪ್ರಧಾನಮಂತ್ರಿಗೆ ಇಟ್ಟೇ ಆಗ್ರಹ ಮಾಡ್ತೀನಿ. ನಮ್ಮ ದೇಶದ ವಿರುದ್ಧ ಈಗೇನು ಓಎಸ್ಸಿ ಅಂತವ್ರು ಅದಾರ ಇನ್ನು ಮಾತಾಡಿದ್ರೆ ಅವರಿಗೆ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ.